ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಏನೂ ಆಗಿಲ್ಲ, ಒಂದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಬೇಕು. ಈಗ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಹಬ್ಬ ಬಂದೇ ಬಿಡ್ತು. ಸೊ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಫಸ್ಟು ಬಟ್ಟೆಗಳು ಯಾವಾಗಲೂ ಅಷ್ಟೇ, ನಾವು ಬಟ್ಟೆ ವಾಶ್ ಮಾಡಿದ ತಕ್ಷಣ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ರೆ ಆ ಫ್ರೆಶ್ನೆಸ್ ಆಗೇ ಇರುತ್ತೆ. ಸೊ ಅಲ್ಲಾಕಿ ಇಲ್ಲಾಕಿ ಬಟ್ಟೆಗಳೆಲ್ಲ ಇದೇ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಈಗ ಬಟ್ಟೆ ಫೋಲ್ಡ್ ಮಾಡಿಟ್ಬಿಡೋಣ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮತ್ತು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ನನಗೇನೋ ಒಂಥರ, ಒಂದು ದಿವಸ ಬ್ಲಾಗ್ ಮಾಡಿದೆ ಹೋದರೂ ಸಮಾಧಾನ ಅಂತಲೇ ಏನು ಇರೋದಿಲ್ಲ. ಸೊ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸ್ಬೋದು. ಸುಮಾರು ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈಗ ಫಸ್ಟು ಬಟ್ಟೆ ಫೋಲ್ಡ್ ಮಾಡಿಟ್ಬಿಡೋಣ ಅಂತ. ಹಬ್ಬಗಳು ಬಂದ್ರೇ ಹಾಗೇ ಕೆಲಸ ಕೆಲಸ ಕೆಲಸ, ಕ್ಲೀನಿಂಗು ಅಂತ ಅಂದ್ಬಿಟ್ಟು. ಸೊ ನಾನೇನು ಕ್ಲೀನಿಂಗು ಅಂತ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ಇನ್ನೊಂದು 2 ಮಂತ್ಸಲ್ಲಿ ನಮ್ಮ ಮೈದಿನವ್ರ ಮನೆ ಹಾಗೋಗುತ್ತೆ. ಸೊ ಅತ್ತೆ ಅಮ್ಮ ಎಲ್ಲ ಬೇಡ, ನೀನು ಒಂದೇ ಸತಿ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡು, ಸರಿ ಹೋಗುತ್ತೆ. ಇನ್ನೊಂದು 2 ಮಂತ್ಸ್ಗೆ ಪುನಃ ನೀನೆಲ್ಲ ಕ್ಲೀನ್ ಮಾಡಬೇಕು, ಈಗ ಬೇಡ ಕೆಳಗಡೆ ಅಷ್ಟೇ ಕ್ಲೀನಾಗಿ ಮಾಡ್ಕೊ ಅಂತಂದರು. ಇನ್ನೇನು ಇನ್ನೊಂದು 3-4 ಡೇಸಲ್ಲಿ ಹಬ್ಬ ಕಳೆದು ಮಾರನೇ ದಿನಕ್ಕೆ ಏನು ಮೋಲ್ಡಿಂಗ್ ಇದೆ ಅವ್ರದ್ದು, ಬೇಗ ಮುಗಿಸ್ಬಿಡ್ತಾರೆ. ಪುಟ್ಟ ಮನೆ ಅಲ್ವಾ, ಅವರು ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಮೋಲ್ಡಿಂಗ್ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಹಬ್ಬ ಆದಮೇಲೆ ಮೇ ಬಿ ಹಾಕ್ಬೋದು. ಸೊ ಅದಕ್ಕೆ ನಾನು ಯಾವುದೇ ರೀತಿ ಪಾತ್ರೆ ಏನು ವಾಶ್ ಮಾಡ್ತಾಯಿಲ್ಲ, ಸುಮ್ಮನೆ ಅಡುಗೆ ಮನೆಯಲ್ಲಿ ಬಾಕ್ಸಸ್ಸು ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ, ಸ್ವಲ್ಪ ಧೂಳು ದುರಿಸ್ಕೊತೀನಿ. ಆಮೇಲೆ ಅಂದರೆ ನಮ್ಮ ಮನೆ ಫುಲ್ಲು ಹಾಲ್ಟರ್ ಮಾಡಬೇಕಾಗತ್ತೆ. ಸೊ ಅವಾಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಈಗ ಹಬ್ಬ ಅಂದ್ಬಿಟ್ಟು ನಾನೇನು ಮಾಡಲ್ಲ, ಫಸ್ಟ್ ಬಟ್ಟೆ ಫೋನ್ ಮಾಡಿಟ್ಬಿಡ್ತೀನಿ, ಸ್ವಲ್ಪ ಧೂಳು ದುಸ್ಕೊತೀನಿ. ಪ್ರತಿದಿನ ಒಂದೊಂದು ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಸ್ಟಿಚಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲ ಒಂದೇ ಸತಿ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಯಾರೂ ಹೆಲ್ಪ್ ಮಾಡದಿರೋದ್ರಿಂದ, ನಾನೇ ಮಾಡಬೇಕಾಗಿರೋದ್ರಿಂದ ಸೊ ನನಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇ ಮಾಡ್ತೀನಿ, ಪ್ಲ್ಯಾನ್ ಹಾಕ್ಕೊಂಡ್ಬಿಡ್ತೀನಿ, ಇಂತಿಂಥ ದಿವಸ ಇಷ್ಟು ಕೆಲಸ ಆಗಿಬಿಡಬೇಕು ಅಂತಂದ್ಬಿಟ್ಟು. ಸೊ ಇವತ್ತು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಈಗ ಫಸ್ಟು ಬಟ್ಟೆ ಫೋಲ್ಡ್ ಮಾಡಿಟ್ಬಿಡೋಣ ಅಂತಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡ್ಕೊಳೋಣ, ಫಸ್ಟಿಗೆ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಒಂದು 10 ಒಳಗಡೆ ನಾನು ಇಷ್ಟು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಕೂತ್ಕೊಂಡು ಆಮೇಲೆ ಬಟ್ಟೆಯನ್ನು ಸ್ಟಿಚ್ ಮಾಡ್ಬೋದಲ್ವ, ಅದಕ್ಕೋಸ್ಕರಿಂದ. ಮತ್ತು ಹಾಗೆ ನೆನೆ ಶಾಪಿಂಗ್ ಮಾಡಿದೆ ಒಂದಷ್ಟು ಉಗಾದಿಗೆ ಹಬ್ಬಕ್ಕೆ ಅಂತ ಶಾಪಿಂಗು. ಸೊ ಅದನ್ನು ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ, ಏನೇನು ತೊಗೊಂಡ್ವಿ ಅಂತಂದ್ಬಿಟ್ಟು. ಗಗನ ಬಟ್ಟೆ ತೊಗೊಂಡೋಗಿ ಹೋದಾಗಂತೂ ಅದರದ್ದೊಂದು ಕಥೆನೇ ಇದೆ, ನಾನು ಅದನ್ನು ಹೇಳ್ತೀನಿ. ಸೊ ಈಗ ಈ ಕೆಲಸನ ಮುಗಿಸಾದ್ಮೇಲೆ ಲಾಸ್ಟಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಒಂದಷ್ಟು ಬಟ್ಟೆಗಳನ್ನ ತಂದಿದ್ದೀನಿ, ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇದು ಗಗನದು ಬಟ್ಟೆ. ಸೊ ಅತ್ತೆ ಮನೆಗೆ ಎತ್ಕೊಂಡು ಹೋಗಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಗಗನ ಬಟ್ಟೆ ಎಲ್ಲ ಅಲ್ಲೇ ಇರೋದ್ರಿಂದ ಸೊ ಎತ್ಕೊಂಡು ಕೊಟ್ಬಿಡೋಣ ಅಂತ. ಸೊ ನಿನ್ನೆ ನೈಟ್ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಸೊ ಇದು ಸಹ ಬೋಟ್ ನೆಕ್ಕೇ, ಕಾಟನ್ ಸ್ಯಾರೀಸ್ಗೆಲ್ಲ ಬೋಟ್ ನೆಕ್ ಬ್ಲೌಸಸ್ಸು ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಸೊ ಕಸ್ಟಮರು ಹೇಳಿದ್ರು ಬೋಟ್ ನೆಕ್ಕೆ ಹೊಲ್ಕೊಡಿ ಅಂತ. ಸೊ ಈ ಸ್ಯಾರಿ ಇದು ಪ್ಯಾರೆಟ್ ಗ್ರೀನು, ಒಂಥರ ಕಾಫಿ ಬ್ರೌನು ಬಂದಿರೋದು, ಚೆನ್ನಾಗಿತ್ತು ಕಾಂಬಿನೇಷನು. ಮತ್ತು ಬಟ್ಟೆ ಫೋಲ್ಡ್ ಮಾಡಿ ಮನೆ ಕೆಲಸ ಮುಗಿಸಿ ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ, ಸೊ ವಾಶ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ನನಗಂತೂ ಯಾವಾಗ ಹಬ್ಬ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಆ ಟೈಮ್ಗೆ ಕಸ್ಟಮರ್ಸ್ಗೆ ಬಟ್ಟೆನ ಕೊಡಬೇಕು, ಈ ಕಡೆ ಮನೆ ಕಡೆ ಮ್ಯಾನೇಜ್ ಮಾಡಬೇಕು, ಹಸಗಳು ಒಂದು ಸ್ವಲ್ಪ ನನಗೆ ರಿಸ್ಕ್ ಥರ ಅಂತ ಅನಿಸ್ಬಿಟ್ಟಿದೆ. ಸೊ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಕಾಫಿ ತು ಕುಡಿಯೋಣ ಅಂತಂದ್ಬಿಟ್ಟು. ಸೊ ಹಸ್ಬೆಂಡ್ ರೇಷನ್ ತಂದಿದ್ದರು, ಅದನ್ನು ಇಲ್ಲೇ ಇಟ್ಟಿದ್ದಾರೆ. ಸೊ ಈಗ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಹಸಗಳ ಮನೆಗೆ ಹೋಗೋಣ ಅಂತ. ಯಾಕಂದರೆ ಹಸಗಳು ಏನಂದರೆ ಹುಲ್ಲೆಲ್ಲ ಎರ್ಚ್ಕೊಂಡ್ಬಿಟ್ಟಿರ್ತವೆ, ಮತ್ತು ಹುಲ್ಲು ತರೋದು ತುಂಬ ಅಂದರೆ ತುಂಬ ಕಷ್ಟ ಅಲ್ವಾ. ಸೊ ಅದಕ್ಕೋಸ್ಕರಿಂದ ಹೋಗ್ತಾ ಬರ್ತಾ ಹುಲ್ಲೆಲ್ಲ ಎತ್ತಾಕಿರ್ತೀನಿ. ನಾನೀಗ ತೋರಿಸ್ತೀನಿ ಹೆಂಗೆಲ್ಲ ಎರ್ಚಿರ್ತವೆ ಅಂತ, ಇಲ್ಲಿ ನೀವು ನೋಡ್ಬೋದು. ಪಾಪ ಉಕ್ಕು ಗೊತ್ತಾಗಲ್ಲ, ಎಲ್ಲ ಎರ್ಚ್ಕೊಂಡು ಎರ್ಚ್ಕೊಂಡು ತಿಂತಾ ಇರ್ತವೆ. ಸೊ ಹಿಂಗೆ ಹೋಗ್ತಾ ಬರ್ತಾ ಹುಲ್ಲು ಎತ್ತಾಕೊಳೋದು, ಸಗಣಿ ಎತ್ತಾಕೋದು, ಸೊ ಈ ರೀತಿ ಮಾಡ್ತಾ ಇರಬೇಕು. ಏನೂ ಅಂದರೆ ಸ್ಟೋನ್ ಕೆಲಸ ಇಲ್ಲ ಅಂದಾಗ ಸೊ ಈ ರೀತಿ ಎಲ್ಲ ನಾವು ನೋಡಿಕೊಂಡ್ರೆ ನಮಗೇನು ಸುಲಭ ಆಗುತ್ತೆ.
ನಾನು ಅದೇ ರೀತಿ ಬರ್ತಾ ಇರ್ತೀನಿ, ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅತ್ತೆ ತೋಟದ ಹತ್ರ ಹೋಗಿದ್ರು, ಕಾಯೆಲ್ಲ ಎತ್ಕೊಂಬಂದು ಹಾಕಿದ್ರು. ಸೊ ಕಾಯಿ ಸಿಗುತ್ತೆ, ಈಗೆಲ್ಲ ಉದುರು ಹೋಗುತ್ತೆ. ಸೊ ಆವಾಗ ಹೋಗಿ ನೋಡಿಕೊಂಡ್ರೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಕಾಯಿ ಸಿಗುತ್ತೆ. ಸೊ ಅತ್ತೆ ಹೋಗ್ತಾರೆ. ಸೊ ನಾನು ತುಂಬ ರೇರು ಹೋಗಬೇಕು, ಮೊನ್ನೆ ಪೂಜೆ ಮಾಡ್ಕೊಂಬಂದಿದ್ದು ಅಷ್ಟೇ, ಆಮೇಲೆ 1 ವೀಕ್ ಆಯ್ತೇನೋ ಅಷ್ಟೇ, ಹೋಗಬೇಕು ಅಂದ್ಕೊಂಡಿದ್ದೀನಿ. ಬಿಸಿಲಿಂದ ನಾನು ತೋಟದ ಹತ್ರ ಹೋಗೋಕ್ಕಾಗ್ತಾಯಿಲ್ಲ. ಸೊ ಈಗ ಹಸಗಳೆಲ್ಲ ಉಲ್ಮೇಯ್ತಾ ಇದೆ, ಇಲ್ಲಿ ಸಗಣಿ ಇಟ್ಟಿತ್ತು, ಎಲ್ಲ ಎತ್ತಾಕಿದ್ದೀನಿ. ಸೊ ಫೈನಲಿ ಈ ರೀತಿ ಇರುತ್ತೆ ನಮ್ಮದು ರೊಟ್ಟಿನ ಡೈಲಿ ರೊಟ್ಟಿನ ಕೆಲಸ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಕೆಲಸ ಎಲ್ಲ ಆಯಿತು, ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು. ಹಸುಗಳ ಮನೇಲಿ ಹೇಗೆ ಅಂತಂದರೆ, ಹೋಗ್ತಾ ಬರ್ತಾ ನೋಡ್ಕೊತಾ ಇರಬೇಕು. ಸಗಣಿಗಳು ಇಟ್ಬಿಟ್ರೆ ಹುಲ್ಲೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಒಂದು 10 ನಿಮಿಷಕ್ಕೆ ಎಲ್ಲ ಹೋಗೋದು, ಹುಲ್ಲೆತ್ತಾಕೋದು. ಸೊ ಈ ರೀತಿ ಕೆಲಸ ನಡೀತಾ ಇರುತ್ತೆ ಪ್ರತಿದಿನ. ನೋಡೋರಿಗೆ ಏನು ಅನಿಸುತ್ತೆ ಅಂದರೆ, ಹಸುಗಳ ಕೆಲಸ ತುಂಬ ಕಷ್ಟ ಕಷ್ಟ ಅಂತ ಇರ್ತಾರೆ. ಅಂದರೆ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ, ಯಾಕಂದರೆ ಸ್ವಲ್ಪ ಕಷ್ಟ ಅಂತ ಯಾಕೆ ಅಂದ್ಕೊಬೇಕು ಅಂತಂದರೆ, ಒಬ್ಬರೇ ಕೆಲಸ ಮಾಡುವಾಗ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಮನೆಯವರೆಲ್ಲ ಸೇರಿಕೊಂಡು ಕೆಲಸ ಮಾಡುವಾಗ ಕಷ್ಟ ಅಂತ ಅನಿಸೋದಿಲ್ಲ. ಈಗ ನಮ್ಮನೇಲಿ ನಾವು ಹೇಗೆಂದರೆ, ಹಂಚ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಯಾರಿಗೆ ಆಗಿರ್ಬೋದು, ನನಗೆ ಆಗಿರ್ಬೋದು, ಹಸ್ಬೆಂಡ್ಗೆ ಆಗಿರ್ಬೋದು, ಕವನಗೆ ಆಗಿರ್ಬೋದು, ಕಷ್ಟ ಅಂತ ಅನಿಸೋದಿಲ್ಲ ಹಸುಗಳ ಕೆಲಸದಲ್ಲಿ. ಸೊ ಯಾವುದೂ ಕಷ್ಟ ಅಲ್ಲ, ನಮಗೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮನೇಲಿ ಹೇಗೆ ಅಂತಂದರೆ, ಎಲ್ಲ ಓಡಾಡಿಕೊಂಡು ಯಾರು ಹಸುಗಳ ಮನೆಗೆ ಹೋಗ್ತಾರೋ ಅವರು ಸಗಣಿ ತಕ್ಕೋದು, ಹುಲ್ಲೆ ತಕ್ಕೋದು. ಸೊ ಈ ರೀತಿ ನಾವು ತುಂಬ ಅಂದರೆ ಹಸುಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದ್ರಿಂದ, ಸೊ ಈ ರೀತಿ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ. ಸೊ ಹಾಗೆ ನಿಮ್ಮ ಜೊತೆಲೂ ಶೇರ್ ಮಾಡಿದೆ, ಮತ್ತು ಹಬ್ಬಕ್ಕೆ ಶಾಪಿಂಗ್ ಮಾಡಿದೆ ಅಂತ ಹೇಳಿದೆ. ಒಂದಷ್ಟು ನಾನೇನು ಮಾಡಿದೆ ಅಂದರೆ, ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ, ಒಂದಷ್ಟು ಇಲ್ಲಿ ನಮ್ಮನೆ ನಿಯರ್ ಆಗಿರುವಂಥ ಅಂಗಡಿಯಲ್ಲಿ ಶಾಪಿಂಗ್ ಮಾಡಿದೆ. ಯಾಕಂದರೆ ನನಗೆ ಒಂದೇ ಕಡೆ ಶಾಪಿಂಗ್ ಮಾಡಿದ್ರೆ ಅಷ್ಟೊಂದು ಅಲ್ಲಿ ಕೆಲವೊಂದು ಸಿಗುತ್ತೆ, ಕೆಲವೊಂದು ಸಿಗೋದಿಲ್ಲ. ಸೊ ಈ ರೀತಿ ಲಾಸ್ಟ್ ಟೈಮ್ ಹಸ್ಬೆಂಡ್ಗೆ ಆನ್ಲೈನಲ್ಲಿ ಟೀಶರ್ಟ್ಸ್ನ ಬುಕ್ ಮಾಡಿದೆ. ಸೊ ಈಗ ಇಲ್ಲಿ ನಮ್ಮ ಮನೆ ಹತ್ರ ಒಂದಷ್ಟು ಶಾರ್ಟ್ಸ್ನ ತೊಗೊಂಡೆ. ಸೊ ಬನ್ನಿ, ನಾನು ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಫಸ್ಟು ಡ್ರೆಸ್ಸು ಬಂದ್ಬಿಟ್ಟು ಕವನದು, ಫುಲ್ ಅಂದರೆ 1 ಪೀಸ್ ಡ್ರೆಸ್ ಇದು. ಸೊ ಶಾರ್ಟ್ ಫ್ರಾಕ್ ಅಂತಾರಲ್ವ, ಸೊ ಈ ರೀತಿ ನಾವು ಬೇಕಾದರೆ ಇದನ್ನು 1 ಪೀಸ್ ಡ್ರೆಸ್ ಥರನೂ ವೇರ್ ಮಾಡ್ಬೋದು, ಆ್ಯಂಕಲ್ ಲೆಂತ್ ಲೆಗಿಂಗು ಸಹ ಹಾಕ್ಬೋದು. ಇದಕ್ಕೆ ಗ್ರೀನ್ ಆ್ಯಂಕಲ್ ಲೆಂತ್ ಲೆಗಿಂಗ್ ಹಾಕೋದು ತುಂಬ ಚೆನ್ನಾಗಿರುತ್ತೆ, ಈ ಥರ ಅಂಬ್ರಲ ಸ್ಲೀವ್ ಬಂದಿದೆ, ಚೆನ್ನಾಗಿದೆ. ಸೊ ಇದೊಂದು ಡ್ರೆಸ್ಸು ಕವನ ತೊಗೊಂಡಿರೋದು. ಸೊ ನೆಕ್ಸ್ಟು ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಬ್ಲ್ಯಾಕು ವೈಟು ಅಂದರೆ ತುಂಬ ಇಷ್ಟ. ಬಟ್ ವೈಟು ನಾನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ವೈಟು ಇಷ್ಟಪಡ್ತೀನಿ ಅಷ್ಟೇ, ತೊಗೊಳೋದಿಲ್ಲ ಅಷ್ಟೇ. ಸೊ ಇದು 1 ಪೀಸ್ ಡ್ರೆಸ್ಸು, ನಾನು ಬ್ಲ್ಯಾಕ್ ಕಲರ್ ತೊಗೊಂಡೆ. ಸೊ ಫುಲ್ಲು ಲಾಂಗ್ ಫ್ರಾಕ್ ಇದು 1 ಪೀಸ್ ಡ್ರೆಸ್ಸು, ಮತ್ತು ಇದು ಅಂಬ್ರೆಲ ಸ್ಲೀವ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದೊಂದು ತೊಗೊಂಡೆ. ಇದು ಬಂದುಬಿಟ್ಟು ಬಟನ್ಸ್ ಇದೆ, ಫ್ರಂಟು ಮತ್ತು ಬ್ಯಾಕು ಎರಡು ಸೈಡು ಬಟನ್ಸ್ ಇದೆ, ಚೆನ್ನಾಗಿದೆ, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಕವನನು ಏನೋ ನಾನು ಇದೇ ಥರ ತೊಗೊತೀನಿ ಅಂತಂದು. ಸೊ ಒಂದೇ ಥರ ಎಂತಕ್ಕೆ, ಎರಡೆರಡು ಥರ ಇದ್ದರೆ ಯಾರು ಯಾವ್ದು ಬೇಕಾದರೂ ಹಾಕ್ಕೊಬೋದು. ಸೊ ಆ ರೀತಿ, ಸೊ ಇದೊಂದು ಬ್ಲ್ಯಾಕು ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಬಟ್ ಈ ಬಿಸಿಲಿಗೆ ಬ್ಲ್ಯಾಕ್ ಹಾಕ್ಕೊಬಾರ್ದು, ಯಾಕಂದರೆ ತುಂಬ ಅಂದರೆ ತುಂಬ ಶೆಕೆ ಆಗುತ್ತೆ. ಮತ್ತು ಇನ್ನೊಂದೇನಂದರೆ, ಬ್ಲ್ಯಾಕ್ ವೇರ್ ಮಾಡಿದಾಗ ಸ್ವಲ್ಪ ಸಣ್ಣಕ್ಕೆ ಕಾಣ್ತೀವಿ, ಯಾರೇ ಆಗಿದ್ರು ಅಷ್ಟೇ ಬ್ಲ್ಯಾಕ್ ವೇರ್ ಮಾಡಿದಾಗ ಸ್ವಲ್ಪ ಸಣ್ಣ ಕಾಣ್ತೀವಿ, ಈ ಬಿಸಿಲಲ್ಲಿ ವೇರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಬಂದ್ಬಿಟ್ಟು ಗಗನದು ಡ್ರೆಸ್ ತೋರಿಸೋಣ ಅಂತ. ಸೊ ಇದು ಗಗನದು ಸ್ಕರ್ಟ್ ತೊಗೊಂಡಿರೋದು. ಸೊ ಟಿಲ್ ನೀ ಬರುತ್ತೆ ಇದು ಸ್ಕರ್ಟು. ಸೊ ಇದೊಂದು, ಮತ್ತು ಆ ಸ್ಕರ್ಟ್ಗೆ ಇದೊಂದು ಟಾಪ್. ಸೊ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 1 ಪೀಸ್ ಫ್ರಾಕ್, ಈ ಥರ ಬೇಸಿಗೆಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೊ ಈ ರೀತಿ ತಂದಿರೋದು. ಮತ್ತು ಟೈಯಿಂಗ್ ಇದೆ, ಮತ್ತು ಇಲ್ಲಿ ಬಟನ್ಸ್ ಇದೆ. ಸೊ ಇದೊಂದು 1 ಪೀಸ್ ಡ್ರೆಸ್ಸು, ಇಷ್ಟು ತೊಗೊಂಡಿದ್ದು ಗಗನಗೆ. ಮತ್ತು ಇನ್ನೊಂದು ತೊಗೊಂಡಿದ್ದೀನಿ, ಇದು ಆ್ಯಕ್ಚುಲಿ ಈ ಡ್ರೆಸ್ಸುದು ಗಗನಗೆ ಏನಾಗುತ್ತೆ ಅಂದರೆ, ಪ್ರತಿ ಸತಿ ಡ್ರೆಸ್ ತೊಗೊಳೋಗ ಚಿಕ್ಕ ಮಕ್ಕಳಿಗೆ ಹಾಗೆ ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ, ಯಾವಾಗ ಡ್ರೆಸ್ ತೊಗೊಂಡ್ರು ಅವಳಿಗೆ ಡ್ರೆಸ್ಸೇ ಸೆಟ್ ಆಗೋದಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ ಅವಳಿಗೆ ಬಟ್ಟೆ ತೆಗಿಬೇಕು ಅಂದರೆ, ಯಾವಾಗಲೂ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ಬಿಟ್ಟು
ತೀರಾ ಸಣ್ಣ ಇರೋದ್ರಿಂದ ಒನ್ ಪೀಸ್ ಡ್ರೆಸ್ಸಸ್ನೆಲ್ಲ ವೇರ್ ಮಾಡೋಕ್ಕಾಗಲ್ಲ, ಒಳ್ಳೆ ಸ್ಕೆಲಿಟನ್ ಇದ್ದಂಗೆ ಏನೋ ಹಾಕ್ದಂಗೆ ಅಂದ್ಬಿಟ್ಟು ಸ್ವಲ್ಪ ಗುಂಡು ಗುಂಡಿಗೆ ದಪ್ಪಕ್ಕಿದ್ರೆ ಒನ್ ಪೀಸ್ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿದ್ರು ಮಕ್ಕಳು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾರೆ. ಇವ್ರು ತೀರಾ ಸಣ್ಣ ಇರೋದ್ರಿಂದ ಏನಿದ್ರು ಶಾರ್ಟ್ಸು ಸ್ಕರ್ಟು ಮತ್ತು ಶಾರ್ಟ್ ಫ್ರಾಕ್ಸು ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣ್ತಾರೆ. ನಾನೇನು ಮಾಡಿದೆ ಅಂದರೆ ಈ ಡ್ರೆಸ್ಸದು ಒಂದು ಸ್ಟೋರಿನೇ ಇದೆ. ಆ್ಯಕ್ಚುಲಿ ಇದು ನಾನು ತರಿಸಿರೋದು ಅಜಿಯೋದಲ್ಲಿ ತರಿಸ್ದೆ ಇದನ್ನು. ಇದು ಸೈಜ್ ಬಂದುಬಿಟ್ಟು 15-16 ಇಯರ್ಸ್ ಸೈಜು, ಫುಲ್ ಒನ್ ಪೀಸ್ ಡ್ರೆಸ್ಸು. ಇದು ಆ್ಯಕ್ಚುಲಿ ಏನಾಯಿತು ಅಂದರೆ ಅತ್ತೆಗೆ ತುಂಬ ಇಷ್ಟ ಆಯಿತು ಕಲರು ಎಲ್ಲ. ಈ ಡ್ರೆಸ್ ಸ್ಟೋರಿ ಹೇಳಬೇಕಂದ್ರೆ 3 ಸತಿ ಎಕ್ಸ್ಚೇಂಜ್ ಮಾಡಿದ್ದೀನಿ, 3 ಸತಿ ರಿಟರ್ನ್ ಹೋಗಿ 3ನೇ ಸತಿ ಕರೆಕ್ಟ್ ಸೈಜ್ ಬಂದಿರೋದು. ಫಸ್ಟ್ ನಾನೇ ಮಾಡಿದೆ 10-11 ಸೈಜ್ನ ಮಾಡಿದೆ, ತೀರಾ ಶಾರ್ಟ್ ಆಗೋಯಿತು. ಪುನಃ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ನಾನು 13-14 ಇಯರ್ಸ್ ಮಾಡಿದೆ, ಅದು ಇನ್ನೂ ಶಾರ್ಟ್ ಆಯಿತು. ಫುಲ್ ಲಾಂಗ್ ಇರಬೇಕು, ಇದು ಲಾಂಗ್ ಥರನೇ ಡ್ರೆಸ್ ವೇರ್ ಮಾಡೋದು. ಫೈನಲಿ ನಾನು ತರಿಸಿರೋ ಸೈಜ್ ಬಂದ್ಬಿಟ್ಟು 15-16 ಇಯರ್ಸ್. ನನಗೆ ತುಂಬಾ ಬೇಜಾರಾಗ್ಬಿಡ್ತು, ಎಷ್ಟು ಸತಿ ಅಂತ ರಿಟರ್ನ್ ಮಾಡೋದು. ಪಾಪ ಅವ್ರು ನಾವು ಯೋಚನೆ ಮಾಡಬೇಕು ಅವ್ರನ್ನ ಎಷ್ಟು ಸತಿ ಅಂತ ಬಂದು ತೊಗೊಂಡೋಗಿ, ನನಗೆ ಒಂಥರ ಬ್ಯಾಡ್ ಫೀಲ್ ಆಗ್ಬಿಡ್ತು. ಯಪ್ಪ ಇಷ್ಟೊಂದು ಸತಿ ರಿಟರ್ನ್ ಮಾಡಬೇಕಾ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಇದು ಮಾಡೋಣ ಅಂತ ಅಂದ್ಬಿಟ್ಟು ಈ ಡ್ರೆಸ್ಸು ರಿಟರ್ನ್ ಬಂತು. ನೆನ್ನೆ ಸೈಜ್ ಕರೆಕ್ಟ್ ಸೈಜ್ ಬಂತು, ಬಟ್ ಏನಂದರೆ ಇಲ್ಲಿ ಹಾರ್ಮಲ್ ಇದೆಯಲ್ವಾ, ಇಲ್ಲೊಂದು ಸ್ವಲ್ಪ ಲೂಸ್ ಆಗುತ್ತೆ, ನಾನೊಂದು ಸ್ವಲ್ಪ ಇದು ಆಲ್ಟರ್ ಮಾಡಬೇಕಿಷ್ಟು. ಉದ್ದ ಇದ್ದಾಳೆ, ತೀರಾ ಸಣ್ಣ ಇದ್ದಾಳೆ, ತುಂಬ ಬೇಜಾರಾಯಿತು. ಗಗನಗೆ ಬಟ್ಟೆ ತೆಗಿಬೇಕು ಅಂದಾಗ ಎಲ್ಲ ನನಗೆ ಬೇಜಾರಾಗುತ್ತೆ, ಇಲ್ಲ ಸೈಜ್ ಸಿಗೋದಿಲ್ಲ, ಇಲ್ಲ ಒಳ್ಳೆ ಡ್ರೆಸ್ ಸಿಗುತ್ತೆ ಬಟ್ ಅದು ಏನೋ ಒಂದು ಡ್ಯಾಮೇಜ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ಫ್ರಾಕ್ ತೆಗಿಯೋಕೆ ಹೋದಾಗೂ ಅದೇ ರೀತಿ ಆಯಿತು, ಡ್ಯಾಮೇಜು. ರೆಡ್ ಕಲರ್ ವೇರ್ ಮಾಡಲೇಬೇಕಾಗಿತ್ತು ನಾನು ಸ್ಕೂಲ್ಗೆ, ಬಟ್ ಈ ರೀತಿ ಎಲ್ಲ ಆಗುತ್ತೆ ಗಗನಾಗೆ. ಕೆಲವೊಂದು ಸರ್ತಿ ಹಂಗೆ ಚಿಕ್ಕ ಮಕ್ಕಳಿಗೆ ಏನೋ ತೊಗೊಬೇಕು ಅಂದರೆ ಆಗೋದೇ ಇಲ್ಲ. ನಾನು ಎಷ್ಟೊಂದು ಸರ್ತಿ ಯೋಚನೆ ಮಾಡ್ತೀನಿ ತೆಗ್ದಿಟ್ಬಿಡೋಣ ತೆಗ್ದಿಟ್ಬಿಡೋಣ ಅಂತ ಅಂದ್ಕೊತೀನಿ, ತೆಗ್ದಿಡುವಾಗ ಏನಾಗುತ್ತೆ ಅಂದರೆ ಮನೆ ಹತ್ರ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಹಾಳು ಮಾಡೋದು, ಎಲ್ಲ ನಾವು ಹೋದಾಗ ಬಟ್ಟೆ ಎಲ್ಲರೂ ಫೀಲ್ ಆಗೋದು ಆ ಥರ. ಸೊ ಇದು ಅಜ್ಜಿಯೋದಲ್ಲಿ ತರಿಸಿದ್ದೆ ಗಗನಗೆ, ತುಂಬ ಚೆನ್ನಾಗಿದೆ, ಒಂಥರ ಕನಕಾಂಬ್ರ ಕಲರು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಒಳ್ಳೆ ಬ್ರ್ಯಾಂಡ್ ಸಹ. ಇದು ಬಂದುಬಿಟ್ಟು 400 ಏನೋ ಕೊಟ್ಟು ಕಿಸ್ಕೊಂಡು ಹೋಗಿ. ಸೊ 3 ಪೇರ್ ತೊಗೊಂಡಿದ್ದೀನಿ ಗಗನಾಗೆ, ಹಾಗೆ ತರಿಸಿದ್ದು. ಲಾಸ್ಟ್ ಟೈಮು ಅಜ್ಜಿಯೋದಲ್ಲಿ ಟೀ ಶರ್ಟ್ಸ್ ತರಿಸಿದೆ, ಅದರಲ್ಲಿ ಒಂದು ಟೀ ಶರ್ಟ್ ಬಂದುಬಿಟ್ಟು ತುಂಬ ಶಾರ್ಟ್ ಆಗಿತ್ತು, ಸೊ ಅದನ್ನು ರಿಟರ್ನ್ ಮಾಡಿದೆ. ಸೊ ನನಗೆ ವರ್ತ್ ಅನ್ನಿಸ್ತು, 125 ಎಲ್ಲ ಎಂತೆಂಥ ಟೀ ಶರ್ಟ್ ಸಿಗುತ್ತೆ ಮೆನ್ಸ್ಗೆ. ಸೊ ಇದು ಎಕ್ಸ್ಚೇಂಜ್ ಮಾಡಿರೋದಕ್ಕೆ ಈ ಟೀ ಶರ್ಟ್ನ ಸೆಲೆಕ್ಟ್ ಮಾಡಿದೆ. ಫೈನಲಿ ನನ್ನ ಈ ಟೀ ಶರ್ಟ್ ಬಂತು. ಸೊ ಇದೊಂದು ಟೀ ಶರ್ಟು ಹಸ್ಬೆಂಡ್ಗೆ. ಸೊ ಅದರ ನಾನು ಒಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ, ಬಟ್ ಅದು ಬಟ್ಟೆ ಫೋಲ್ಡ್ ಮಾಡುವಾಗ ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಇದೊಂದು ಟೀ ಶರ್ಟು. ಮತ್ತು ನೆಕ್ಸ್ಟು ಶಾರ್ಟ್ಸ್, ಟೀ ಶರ್ಟ್ಸ್ಗೆಲ್ಲ ಶಾರ್ಟ್ಸ್, ಅವರು ಜಾಸ್ತಿ ಶಾರ್ಟ್ಸ್ನ ವೇರ್ ಮಾಡೋದ್ರಿಂದ ಸೊ ಟಿಲ್ ನೀ ಬರುತ್ತೆ. ಸೊ ಇದು ನಿಯರ್ ಬೈ ಅಂಗಡಿಯಲ್ಲಿ ತಂದಿದ್ದು, ತುಂಬ ಚೆನ್ನಾಗಿದೆ. ಇದೊಂದು ಕಲರ್ ಒಂಥರ ಬಾಟಲ್ ಗ್ರೀನ್, ಲೈಟ್ ಕಲರ್ ಬಾಟಲ್ ಗ್ರೀನು ಶಾರ್ಟ್ಸು, ಸೇಮ್ ಕಲರ್ ತಂದಿದ್ದೀನಿ. ಮತ್ತು ಇದು ಕಾರ್ಗೋ, ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಒಂದು ಪಾಕೆಟ್ಟು, ಈ ಸೈಡ್ ಒಂದು ಪಾಕೆಟ್ಟು, ಚೆನ್ನಾಗಿದೆ ಇದು. ಇವೆಲ್ಲ ಹೇಗೆ ಅಂತಂದರೆ ನಾವು ವಾಶ್ ಮಾಡಿದ್ಮೇಲೆ ಪ್ರತಿಯೊಂದು ಬಟ್ಟೆನೂ ಅಷ್ಟೇ ಉಲ್ಟಾ ತಿರುಗಿಸ್ಬಿಟ್ಟು ನಾವು ಒಣಗಾಕೋದ್ರಿಂದ ಶೇಡ್ ಆಗೋದಿಲ್ಲ. ಸೊ ಹಿಂದೆ ಒಳಗಡೆ ಶೇಡ್ ಆಗುತ್ತೆ, ಮೇಲೆ ಸೇಮ್ ಕಲರ್ ಇರುತ್ತೆ. ಆದಷ್ಟು ನೆರಳಲ್ಲಿ ಒಣಗಾಕ್ಬೇಕು ಈ ಥರ ಕಾಟನ್ ಬಟ್ಟೆಗಳನ್ನೆಲ್ಲ, ಶೇಡ್ ಆಗೋದಿಲ್ಲ. ಸೊ ಅದೊಂದು. ಮತ್ತು ಇದೊಂದು ನೇವಿ ಬ್ಲೂ ವಿತ್ ಬ್ಲ್ಯಾಕ್ ಮಿಕ್ಸು, ಇದೊಂದು ಶರ್ಟ್ಸ್ ತೊಗೊಳೋದು. ಸೊ ಇದು ತುಂಬ ಚೆನ್ನಾಗಿದೆ, ಬೇಸಿಗೆಗೆಲ್ಲ ಈ ಥರ ತೆಳ್ಳುಗಿದ್ರೇ ಚೆನ್ನಾಗಿರೋದು. ಸೊ ಇದೊಂದು ತೊಗೊಂಡಿದ್ದು. ಸೊ ಇದು ನಿಯರ್ ಬೈ ಇಲ್ಲೇ ಅಂಗಡಿಯಲ್ಲಿ ತಗೊಂಡಿರೋದು. ಸೊ ನಾನೊಂದು ಅಜ್ಜಿಯೋದಲ್ಲಿ ಟ್ರ್ಯಾಕ್ ಪ್ಯಾಂಟ್ನ ತರಿಸಿದ್ದೀನಿ. ಸೊ ನಾನು ತರಿಸಿರುವಂಥ ಟ್ರ್ಯಾಕ್ ಪ್ಯಾಂಟ್ ಇದೆ, ಅಜ್ಜಿಯೋದಲ್ಲಿ ತರಿಸಿದ್ದೀನಿ. ನನಗೆ ಹೇಗೆ ಅಂದರೆ ಪ್ರತಿ ಸತಿ ಈ ಟ್ರ್ಯಾಕ್ ಪ್ಯಾಂಟ್ಸು ಟೀ ಶರ್ಟ್ಸು ಇವೆಲ್ಲ ಬುಕ್ ಮಾಡುವಾಗ ನನಗೆ ಕೆಲವೊಂದು ಸತಿ ರೈಟ್ ಸೈಜ್ ಬರೋಲ್ಲ, ನಾನು ಮಧ್ಯದಲ್ಲಿ ಈಗ ಹೇಗೆ ಅಂದರೆ XL ಡಬಲ್ XL ಮಧ್ಯ ಸೈಜು ನಂದು. ಸೊ ಕೆಲವೊಂದು ಸತಿ ಸೈಜಸ್ಸಿಂದನೇ ಬೇಜಾರಾಗ್ಬಿಡುತ್ತೆ, ಬೇಡ ಈಗ ತೊಗೊಳೋದು ಬೇಡ ಹಾಕೊಳೋದು ಬೇಡ ಅಂತ ಅಂದ್ಬಿಡುತ್ತೆ. ಸೊ ಈಗ ಇದೊಂದು ತರಿಸಿದ್ದೀನಿ, ಇದಕ್ಕಿಂತ ಟೀ ಶರ್ಟ್ ಬರಬೇಕು, ಬುಕ್ ಮಾಡಿದ್ದೀನಿ ಬರಬೇಕು. ಸೊ ಇದು ಸೈಡು ಈ ಥರ ಪಾಕೆಟ್ ಇದೆ, ನಾನು ಲೈಟ್ ಕಲರ್ಸ್ ಇಷ್ಟಪಡ್ತೀನಿ. ಇಲ್ಲಿ ಬಂದುಬಿಟ್ಟು ಈ ಥರ ಎಲಾಸ್ಟಿಕ್ ಥರ ಇದೆ, ಚೆನ್ನಾಗಿರುತ್ತೆ ಸಪೋಸ್ ಏನೇನು ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ತೊಗೊಂಡೆ, ಚೆನ್ನಾಗಿದೆ. 449 ಇದು ಅಜಿಯೋದಲ್ಲೇ ತೊಗೊಂಡಿದ್ದೆ. ಸೊ ಇದೊಂದು ಕಂಫರ್ಟಬಲ್ ಅಂತ ಅನಿಸ್ತು ನಮಗೆ, ಇದೊಂದು ಪ್ಯಾಂಟು. ಸೊ ಇಷ್ಟು ನಾವು ಯುಗಾದಿಗೆ ಶಾಪಿಂಗ್ ಮಾಡಿರೋದು. ಸೊ ಮತ್ತು ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವೋ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಸುಮಾರು ಜನ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಸೊ ಸಪೋರ್ಟ್ ಮಾಡಿ, ಅದರಲ್ಲಿ ಏನಿದೆ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರಲ್ಲಿ ಒಳ್ಳೇದಲ್ವಾ. ಸೊ ಸಪೋರ್ಟ್ ಮಾಡಿ. ಸಪೋಸ್ ಏನೋ ನಮ್ಮ ಕಡೆಯಿಂದ ಏನೇನೋ ಮಿಸ್ಟೇಕ್ಸು ಇದ್ದರೆ, ಇಲ್ಲ ಏನೋ ಹೊಸದಾಗಿ ವೀಡಿಯೋಸ್ನ ನೋಡಬೇಕು ಅಂದರೆ, ಸ್ವಲ್ಪ ಯಾವಾಗಲೂ ಒಂದೇ ಥರ ವೀಡಿಯೋಸ್ನ ನೋಡಿ ನೋಡಿ ಬೋರ್ ಆಗಿದ್ದರೆ, ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.